ಪಿಂಚಣಿ ಹಣ ಸಿಗದೆ ಭಿಕ್ಷಾಟನೆ ಮಾಡುತ್ತಿದ್ದ ವೃದ್ಧಿಗೆ ಈಗ ಅಧಿಕಾರಿಗಳು ಸ್ಪಂದಿಸಿದ್ದಾರೆ. ಈ ಕುರಿತು ಮತ್ತೊಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ. ಸ್ಪಂದಿಸಿದ್ದಾರೆ ರುದ್ದಯ್ಯ ಬದುಕಿಗೆ. ಯಾಕಂದ್ರೆ ಇದು ತಿಟ್ಟೂರು ತಾಲೂಕಿನ ಹಾಲ್ಕುರ್ಕೆ ಗ್ರಾಮದ ನಿವಾಸಿ ಹುಚ್ಚಮ್ಮನ ಬದುಕು ಬೀದಿ ಪಾಲ ಆಗ್ತಾ ಇತ್ತು ಅನ್ನೋದು ನಾವು ಈ ಹಿಂದೆ ಒಂದ್ಸಲ ಸುದ್ದಿಯನ್ನ ಬಿತ್ತರಿಸಿದ್ವಿ. ಈಗ ಅಧಿಕಾರಿಗಳು ಅದಕ್ಕೆ ಎಚ್ಚರಿಸಿಕೊಂಡು ಪಿಂಚಣಿ ಹಣ ಸಿಗದೆ ಭಿಕ್ಷಾಟನೆ ಮಾಡ್ತಾ ಇದ್ಲು ವೃದ್ಧೆ. ಈಗ ಅಧಿಕಾರಿಗಳು ಸ್ಪಂದಿಸಿದ್ದಾರೆ ಅವರಿಗೆ. ಸುದ್ದಿಯನ್ನ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ರು ರಘುರಾಜ್. ಅಂಗವಿಕಲೆ 80 ವರ್ಷದ ವೃದ್ಧೆಯ ಸಮಸ್ಯೆಗೆ ಅಧಿಕಾರಿಗಳು ಈಗ ಸ್ಪಂದಿಸಿದ್ದಾರೆ. ವೃದ್ಧೆಯ ಮನೆಗೆ ಭೇಟಿ ಕೊಟ್ಟು ಕುಂದು ಕೊರತೆಯನ್ನ ಆಲಿಸಿದ್ದಾರೆ. ಬ್ಯಾಂಕ್ ಸಂಬಂಧಿತ ಸಮಸ್ಯೆ ಬಗೆಹರಿಸಿ ನಿಮಗೆ ಅನುಕೂಲ ಮಾಡಿ ಕೊಡ್ತೀವಿ ಅನ್ನುವಂಥದ್ದು ಭರವಸೆ ಕೂಡ ಕೊಟ್ಟಿದ್ದಾರೆ. ಇದು ತಿಪಟೂರು ತಾಲೂಕಿನ ಹಾಲ್ಕುರ್ಕಿ ಗ್ರಾಮದ 80 ವರ್ಷದ ವೃದ್ಧೆಯ ಹುಚ್ಚಮ್ಮನ ಕತೆ ಇದು. ಈ ಹಿಂದೆ ನಾವು ಸುದ್ದಿಯನ್ನ ಮಾಡಿದ್ವಿ ಅಮೋಕ್ ಟಿವಿಯಲ್ಲಿ. ಗೃಹಲಕ್ಷ್ಮಿ ಹಣದ ಜೊತೆಗೆ ವೃದ್ಧಾಪ್ಯ ವೇತನನೂ ಸಿಗ್ತಾ ಇಲ್ಲ, ಕಷ್ಟ ಪಡ್ತಾ ಇಲ್ಲ. ಹಾಗಾಗಿ ಇದನ್ನ ಮಾಧ್ಯಮಗಳಲ್ಲಿ ಪ್ರಕಟವಾದ ವರದಿಯನ್ನ ಎಕ್ಸ್ ಖಾತೆಯ ಮೂಲಕ ರಘುರಾಜ್ ಎಂಬುವರು ಮುಖ್ಯಮಂತ್ರಿಗಳ ಕಚೇರಿಯ ಬಳಿ ಹೋಗಿ ಕುಂದು ಕೊರತೆಯ ವಿಭಾಗದಲ್ಲಿ ಹೋಗಿ ಒಂದು ಪತ್ರವನ್ನ ಕೊಟ್ಟಿರ್ತಾರೆ. ಅದಕ್ಕೆ ಅಧಿಕಾರಿಗಳು ಸ್ಪಂದಿಸಿದ್ದಾರೆ, ಜೊತೆಗೆ ಸಿಎಂ ಕೂಡ ಅದಕ್ಕೆ ಸ್ಪಂದಿಸಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಕಷ್ಟಕ್ಕೆ ನೆರವಾಗಿದ್ದಾರೆ. ಆಗಸ್ಟ್ 5ರಂದು ತಿಪಟೂರಿನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ವೃದ್ಧೆಯ ಮನೆಗೆ ಭೇಟಿ ಕೊಟ್ಟು ಸರ್ಕಾರಿ ಸೌಲಭ್ಯಗಳನ್ನ ಏನೆಲ್ಲ ಇದಾವೆ, ನಿಮಗೆ ಅನುಕೂಲ ಮಾಡಿ ಕೊಡ್ತೀವಿ ಅನ್ನುವಂಥದ್ದು ಅವರಿಗೆ ಭರವಸೆ ಕೊಟ್ಟಿದ್ದಾರೆ. 2023ರ ಸೆಪ್ಟೆಂಬರ್ನಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಸಲ್ಲಿಸಿರ್ತಾರೆ. ಅಲ್ಲಿ ಇನ್ಆಕ್ಟಿವ್ ಬ್ಯಾಂಕ್ ಅಕೌಂಟ್ನಿಂದಾಗಿ ಅವರಿಗೆ ಗೃಹಲಕ್ಷ್ಮಿಯ ಯೋಜನೆಯ ಹಣ ಸಿಗ್ತಿರ್ಲಿಲ್ಲ. ಹಾಗಾಗಿ ಅವ್ರಿಗೆ ಅಲ್ಲಿ ಒಂದು ಖಾತೆಯನ್ನ ಮಾಡಿ ಕೊಡ್ತಾರೆ, ಹೊಸದಾಗಿ IPPB ಖಾತೆಯನ್ನ ಮಾಡಿಸ್ತಾರೆ. ಜೊತೆಗೆ ಬ್ಯಾಂಕ್ ಸಂಬಂಧಿತ ಸಮಸ್ಯೆನ ಬಗೆಹರಿಸಿ ನಿಮಗೆ ಆದಷ್ಟು ಬೇಗ ಗೃಹಲಕ್ಷ್ಮಿ ಯೋಜನೆಯ ಹಣ ತಲುಪುವಂತೆ ಮಾಡುತ್ತೀವಿ ಅಂತ ಅಧಿಕಾರಿಗಳು ಭರವಸೆ ಕೊಟ್ಟಿದ್ದಾರೆ. ಯಾರು ನೋಡ್ಕೊಂತ ಇಲ್ಲ, ಕಾಲಿ ತಿರ್ಗಾಡಂಗಿಲ್ಲ, ಏನಿಲ್ಲ, ನನ್ಗೆ ಯಾವ್ದು ದುಡ್ಡು ಬರ್ತಾ ಇಲ್ಲ. ನನಗೆ ರೇಷನ್ಗೆ ಒಟ್ಟಿಗೆ ಏನೋ ನನಗೆ ದಡ ಬಂದ್ ಆಗೈತೆ ಸಾ. ನನಗೆ ದುಡ್ಡು ಬರ್ದಂಗೆ ಮಾಡಲೇಬೇಕು, ಬಸ್ ಬರ್ದಂಗೆ ಆಗೈತೆ. ನನಗೆ ತಿಟ್ಟಿದ ಸಾಕೈತೆ ಮೇಡಮ್ ಸ್ವಾಮಿ, ಏನು ಮಾಡಿ ಬರಲೇಬೇಕು ಸ್ವಾಮಿ. ಗಾಳಿ ಬೀಳ್ತೀನಿ ಮಾ, ಬರಂಗೆ ಮಾಡ್ರಪ್ಪ. ಅಲ್ಲಿ ಮಾಡಂಗಲ್ಲ, ಅಲ್ಲಿ ಬೇಕಾಗಲ್ಲ, ನಾನು ಯಾರು ನೋಡಲ್ಲ ಸ್ವಾಮಿ. ದುಡ್ಡು ಬರಂಗೆ ಮಾಡ್ಬೇಕು, ನನಗೆ ಬಸ್ ಬರ್ದಂಗೆ ಆಗೈತೆ. ಇದಿಷ್ಟು ಸುದ್ದಿಗಳು ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.